ನಿಮ್ಮ ಹೆಸರು ಹೇಳಿ ತಪ್ಪದೆ ತಪ್ಪರೇ ಸರ್. ನರಸಾಪುರ ಊರು. ಇಲ್ಲಿ ಕೋಲಾರದಿಂದ ನರಸಾಪುರ ಕಡೆಯಿಂದ ಕಂಬೂರ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ವ್ಯಾಪಾರನು ವರ್ಷ ವರ್ಷದಿಂದ ಶಾನಾ ಕಮ್ಮಿ ಐತೆ. ಅಲ್ಲಿ ತೋಟಗಳಲ್ಲೂ ವ್ಯಾಪಾರ ಕಮ್ಮಿ ಐತೆ. ಈ ಕರೋನಾ ಸಂಕಟದಿಂದ ಕೇಳೋ ಅಂತೂ ಗತಿನೇ ಇಲ್ಲ ಕಬ್ಬು. ಆ ಥರ ಪರಿಸ್ಥಿತಿ ಐತೆ ನಮ್ದು. 300 ರೂಪಾಯಿ 400 ರೂಪಾಯಿ ಹೋಗೋವರೆ 300 ರೂಪಾಯಿ ಕೇಳೋರು ಗತಿ ಇಲ್ಲ. ಪುರ ರೋಡಾಗೆಲ್ಲ ಹಂಗೆ ಬಿದ್ದೈತೆ. ನಾಳ ಕಟ್ಟಾ ಇದ್ದೀವಿ. ಈ ಕರೋನಾ ಸಂಕಟದಿಂದ ವ್ಯಾಪಾರ ಏನು ಗತಿ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ ಸರ್. ತಗೊಂಡು ಬಂದು ರೋಡಿಗೆ ಹಾಕಿದ್ದೀವಿ. ಖಾಲಿ ಆಗ್ತದ ಇಲ್ಲ ಅದೇ ಒಂದು ಬಿಸಿನೆಸ್ ಕಡೆಗೆ ತುಂಬ ರೋಡ್ಗಳಾಗಿ ಬಿದ್ದೈತೆ. ಹಂಗೈತೆ ಪರಿಸ್ಥಿತಿ ನಮ್ಮದು. ಇವಾಗ ಮುಂದೆ ಇನ್ನೂ 3 ದಿವಸ ಐತೆ ವ್ಯಾಪಾರ. ಏನು ಗತಿ ಆಗ್ತದೆ ಅಂತ ಗೊತ್ತಾಗಲ್ಲ. ಇನ್ನೂ ಹೊಲದಾಗೆ ಬಿದ್ದೈತೆ. ಗಾಡಿಗಳಾಗೈತೆ. ದಾರಿಯಾಗೂ ಭಾಳ ಕಷ್ಟ ಐತೆ. ಇಲ್ಲಿ ವ್ಯಾಪಾರ ಅಂತ ಇನ್ನೂ ಗಿರಾಗಿಲ್ಲ. ಇಷ್ಟೊತ್ತಿಗೆ ಬಂದಿರೋ ತಪ್ಪು ಖಾಲಿ ಆಗೋದು ತಪ್ಪು ಖಾಲಿ ಆಗಿಲ್ಲ. ಹಂಗೆ ಎಲ್ಲ ಪೂರ ಮಾಡ್ತಾ ಇದೆ ಸರ್. ಐತೆ ನಾಳೆ ಏನು ಗತಿ ಆಗ್ತದೆ ಅಂತ ವ್ಯಾಪಾರ ಇಲ್ಲ. ಇವಾಗ ಇನ್ನೂ ಬರೋ ಗಾಡಿ ಅಂತ ಐತೆ. ದಿವಸ ಒಂದು ಈ ಹಬ್ಬಕ್ಕೋಸ್ಕರ ಒಂದು ಆಸೆ ಇಟ್ಕೊಂಡಿರ್ತೀವಿ. ಆಸೆನೂ ತಪ್ಪಿಕೊಳ್ಳೋ ಥರ ಆಯಿತು. ಈ ಕರೋನಾ ಸಂಕಟದಿಂದ ಸುಮಾರು ಎಲ್ಲ ಹಬ್ಬಗಳಿಂದ ಈ ಹಬ್ಬಗಳನ್ನು ಹೋಗೋ ಥರ ಕಾಣಿಸ್ತಾ ಇದೆ ಸರ್. ಆ ಪರಿಸ್ಥಿತಿಗೆ ಆ ಮಟ್ಟಿಗೆ ಬಂದಿದ್ದೀವಿ. ಎಷ್ಟು ನೋಡಿ ಕಪ್ ತರಿಸ್ತೀವ? ಇವಾಗ ವರ್ಷ ವರ್ಷ 300-400 ಗಾಡಿ ಬರೋದು, 100 ಗಾಡಿ ಬರೋದು ಕಷ್ಟ ಇದೆ ಸರ್. ಈಗಿಂದ ಪೂರ ರೋಡ್ ಇಷ್ಟೊತ್ತಿಗೆ ಪೂರ ರೋಡ್ಗಳು ಬ್ಲಾಕ್ ಆಗೋದು. ರೋಡೇ ಆರಾಮಾಗಿ ಕಿಟ್ಬಾಲ್ ಆಡ್ಬೋದು, ಫುಟ್ಬಾಲ್ ಆಡ್ಬೋದು, ಆ ಥರ ಆಗೈತೆ ರೋಡ್ಗಳನ್ನು. ವ್ಯಾಪಾರ ಅಂತ ಇಲ್ಲ, ಬರೀ ಅಂಗಡಿಯಾಗಿ ಇಳಿಸ್ಕೊಂಡು ಕಾಯ್ತಾ ಇದ್ದೀವಿ. ಯಾರು ಬರ್ತಾರೆ ಯಾರಿಲ್ಲ, ಅದೇ ಎಣ ಮಷಣಕ್ಕೆ ತೊಗೊಂಡು ಬಂದು ಮಣ್ಣು ಮಾಡಲ್ಲ ಬೇಡ ಅಂತ ಕಾಯ್ತಾ ಇದ್ದೀವಿ ಸರ್. ಆ ಥರ ಪರಿಸ್ಥಿತಿ ಇದೆ ಸರ್.